ಒಲಿಂಪಿಕ್ ಕ್ರೀಡೆಯಲ್ಲಿ ಮೂರು ಬಾರಿ ದೇಶವನ್ನು ಪ್ರತಿನಿಧಿಸಿರುವ ಹೆಮ್ಮೆಯ ಕ್ರೀಡಾಪಟು ಎಂಆರ್ ಪೂವಮ್ಮ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ರೇಷ್ಮಾ ಉಳ್ಳಾಲ್ ಅವರು, ಒಲಿಂಪಿಕ್ನಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ಸಾಧನೆ. ಈ ಬಾರಿ ಪದಕ ವಿಜೇತರಷ್ಟೇ ಕುಸ್ತಿಪಟು ವಿನೇಶ್ ಪೋಗಟ್ ಅವರ ಸಾಧನೆಯೂ ಗಮನಾರ್ಹವಾದುದು. ಎಂಆರ್ ಪೂವಮ್ಮ ಅವರ ಕ್ರೀಡಾ ಜೀವನದ ಕುರಿತು ನಾವೆಲ್ಲರೂ ಅರಿತುಕೊಳ್ಳಬೇಕಿದೆ. ವಿದ್ಯಾರ್ಥಿಗಳು ಎಳವೆಯಲ್ಲೇ ಕ್ರೀಡಾ ಸ್ಫೂರ್ತಿಯನ್ನು ಹೊಂದಿರಬೇಕು ಎಂದರು. ಇನ್ನು ಇವತ್ತಿನ ಕೇಂದ್ರ ನಮ್ಮ ಪೂವಮ್ಮ ಅವರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಯಾಕೆ ಹೇಳಿದ್ರೆ, ಒಂದು ಹಂತದಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಇದ್ದವರು, ನಾನು ಅವರು ಒಟ್ಟಿಗೆ ಸಿಗಿದ್ವಿ ಅಂತ ಹೇಳ್ಬೋದು. ಆಮೇಲೆ ಕಳೆದ ಸಲ ಅವರು ಒಲಿಂಪಿಕ್ಕಲ್ಲಿ ಚಿನ್ನ ಗೆದ್ದು ಬಂದಾಗ ಕೂಡ ನಾವು ಅವರನ್ನು ಮನೆಗೆ ಹೋಗಿ ಗೌರವಿಸುವಂತಹ ಒಂದು ನೆನಪು ಈಗಲೂ ಕೂಡ ಜೀವಂತವಾಗಿದೆ ನನಗೆ. ಈಗಷ್ಟೇ ಇತ್ತೀಚೆಗೆ ಅಷ್ಟೇ ಅವರೊಂದು ಬೇರೆ ಅಪಾರ್ಟ್ಮೆಂಟ್ಗೆ ಮೂವ್ ಆನ್ ಆಗಿದ್ದಾರೆ. ಸೊ ಅದನ್ನು ಹೊರತುಪಡಿಸಿ ಈ ಸಲದ ಒಂದು ಒಲಿಂಪಿಕ್ ಏನಿದೆ, ಅದು ನಿಜಕ್ಕೂ ಒಂದು ವಿಶ್ವದಾದ್ಯಂತ ಒಂದು ತಲ್ಲಣವನ್ನು ಸೃಷ್ಟಿ ಮಾಡಿದಂಥ ಒಂದು ಒಲಿಂಪಿಕ್. ಅನೇಕರಿಗೆ ಕೂಡ ವಿನೇಶ್ ಪೋಗಟ್, ವಿಶೇಷವಾಗಿ ನಾನು ಹೇಳಬೇಕು ಅಂತೇಳಿ ಉಲ್ಲೇಖ ಮಾಡಲಿಕ್ಕಿರೋದು, ವಿನೇಶ್ ಪೋಗಟ್ ಅವರ ಈ ಸಲದ ಒಂದು ಸಾಧನೆ ಏನಿದೆ, ಅದರ ಜೊತೆಗೆ ಅವರೊಂದು ಅನರ್ಹವಾಗಿರುವಂಥ ಒಂದು ಸ್ಥಿತಿಗತಿಗೆನ ನೋಡಿದರೂ ಕೂಡ ತುಂಬ ಜನ ಅವರಿಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ಅವರ ಜೊತೆಗೆ ಅವರ ಮನೋಬಲವನ್ನು ಹೆಚ್ಚಿಸುವಂತಹ ಮಾತುಗಳನ್ನು ಆಡಿದ್ದಾರೆ. ಎಲ್ಲರೂ ಕೂಡ ಒಂದು ಇದರ ಬಗ್ಗೆ ಒಂದು ವಿಮರ್ಶೆ ಮಾಡುವಂಥ, ಆತ್ಮವಿಮರ್ಶೆ ಮಾಡುವಂಥ ಒಂದು ಅನೇಕ ಸಂಗತಿಗಳು ಇವತ್ತು ಒಂದು ಒಲಿಂಪಿಕ್ ಏನಿದೆ ಅದು ದಾಖಲಾಗಿದೆ ಅಂತ ಹೇಳ್ಬೋದು. ಬಳಿಕ ಮಾತನಾಡಿದ ಎಂಆರ್ ಪೂವಮ್ಮ ಅವರು, ನಾನು 6ನೇ ಕ್ಲಾಸ್ನಲ್ಲಿದ್ದಾಗಲೇ ಕ್ರೀಡೆಯ ಬಗ್ಗೆ ಆಸಕ್ತಿ ಹೊಂದಿದ್ದೆ, ಎಲ್ಲಾ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ. ನನ್ನ ತಂದೆ ಬಜ್ಪೆ ಏರ್ಪೋರ್ಟ್ನಲ್ಲಿ ಉದ್ಯೋಗದಲ್ಲಿದ್ದ ಕಾರಣ ನನಗೆ ಅಲ್ಲಿ ಗ್ರೌಂಡ್ ಸಾಕಾಗುತ್ತಿರಲಿಲ್ಲ. ಹೀಗಾಗಿ ನನ್ನ ತಂದೆ ಮನೆಯನ್ನು ಮಂಗಳೂರಿಗೆ ಶಿಫ್ಟ್ ಮಾಡಿದ್ರು. ನಾನು ಏನೇ ಸಾಧನೆಯನ್ನು ಮಾಡಿದ್ದರೂ ಅದರಲ್ಲಿ ನನ್ನ ಮನೆಯವರ ಶ್ರಮ ಅಧಿಕವಾದದ್ದು. ಈಗ ನನ್ನ ಪತಿ ನನಗೆ ಸಹಕಾರ ನೀಡುತ್ತಿದ್ದಾರೆ. ತರಬೇತಿಯಿಂದ ಹಿಡಿದು ಮನೆಗೆಲಸ ಮಾಡುವವರೆಗೆ ನನ್ನ ಪತಿ ನನ್ನ ಬೆಂಬಲಕ್ಕಿದ್ದಾರೆ. ನನಗೀಗ 34 ವರ್ಷ ವಯಸ್ಸು. ನನಗೆ ಕ್ರೀಡೆಯನ್ನು ಈಗಲೇ ಬಿಡಲು ಮನಸ್ಸಿಲ್ಲ. ನಾನು ಮುಂದಿನ ಪೀಳಿಗೆಯ ಮಕ್ಕಳಿಗೂ ಮಾದರಿಯಾಗಬೇಕು ಎಂದರು. ನನಗೆ ಸಾಧನೆ ಆಗ್ತಿರಲಿಲ್ಲ, ಯಾಕಂದರೆ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದು ನಾನು 6th standard ಇರುವಾಗ ನಾನು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಯೂಶ್ವಲಿ ನಾನು ಎಲ್ಲ ಗೇಮ್ಸ್ ಆಡ್ತಿದ್ದೆ, ಕಬಡ್ಡಿ, ಫುಟ್ಬಾಲ್ ಆಗಲಿ. ಸೊ ನೆಕ್ಸ್ಟ್ ಬಂದದ್ದು ಅಥ್ಲೆಟಿಕ್ಸ್. ನಾನು ಏರ್ಪೋರ್ಟ್ ಸ್ಕೂಲಲ್ಲಿ ಕಲ್ತಿದ್ದೆ. ಸೊ ಫಸ್ಟ್ ನ್ಯಾಷನಲ್ಸ್ ನಾನು ರೆಪ್ರೆಸೆಂಟ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ 2002. ಸೊ ಅದಾದ ಮೇಲೆ ನನ್ನ ಅಪ್ಪ ಮಂಗಳೂರು ಏರ್ಪೋರ್ಟಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಅಲ್ಲಿ ಬಜ್ಪೆಯಲ್ಲಿ ಗ್ರೌಂಡ್ ಏನು ಇರಲಿಲ್ಲ, ಸೊ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಮ್ಯಾಂಗ್ಳೂರ್ ಶಿಫ್ಟ್ ಮಾಡಿದ್ವಿ. ಸೊ ಡ್ಯಾಡಿ ಅಪ್ ಆ್ಯಂಡ್ ಡೌನ್ ಹೋಗ್ತಿದ್ರು. ಸೊ ಹಾಗೆ ಅಂದರೆ ನನ್ನ ಒಬ್ಬಳಿಂದ ಈ ಸಾಧನೆಗೆ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ನನ್ನ ಈಗ 22 years ಆಯ್ತು ನನ್ನ ಈ ಸ್ಪೋರ್ಟ್ಸ್ ಕೆರಿಯರ್. ಮೋಸ್ಟ್ಲಿ 22 ಆಗ್ತಾ ಬಂತು. ನನ್ನ ಎಲ್ಲ ನ್ಯಾಷನಲ್ ಕಾಂಪಿಟೇಷನಲ್ಲಿ ನನ್ನ ಅಮ್ಮ ಒಂದು ಕಾಂಪಿಟೇಷನ್ ಮಿಸ್ ಮಾಡಲಿಲ್ಲ. ಎಲ್ಲ ಎಷ್ಟು ಕಷ್ಟ ಆದರೂ ಅವ್ರು ಬರ್ತಿದ್ರು, ನ್ಯಾಷನಲ್ಸ್ ಆಗಲಿ, ಸ್ಟೇಟ್ ಆಗಲಿ, ತಾಲೂಕಿಂದ ಹಿಡಿದು ನ್ಯಾಷನಲ್ಸ್ವರೆಗೆ ಅವರು ಮಿಸ್ ಮಾಡಲಿಲ್ಲ. ಮತ್ತು ಹಾಗೆ ಈಗ ನಂದು ಮ್ಯಾರೇಜ್ ಆಗಿ 2 years ಆಯಿತು. ಈಗ ನನ್ನ ಹಸ್ಬೆಂಡ್ ನನಗೆ ಟ್ರೈನಿಂಗ್ ಮಾಡಿಸ್ತಿದ್ರು. ಈಗ ಈ ಒಲಿಂಪಿಕ್ಸಿಗೆ ನನ್ನ ಮೇನ್ ನನ್ನನ್ನು ಇಲ್ಲಿ ತನಕ ತಲುಪಂದರೆ 2016 ಒಲಿಂಪಿಕ್ಸ್ವರೆಗೆ ನಾನು ಐ ಕ್ಯಾನ್ ಟೆಲ್ ದ್ಯಾಟ್ ಮೈ ಪೇರೆಂಟ್ಸ್, ಮೈ ಫ್ಯಾಮಿಲಿ ಎಲ್ಲರಿದ್ದರು. ಅದಾದ ಮೇಲೆ ಮದುವೆ ಆದ ಮೇಲೆ ಕೆಲವರಿಗೆ ಅಂದರೆ ನನಗೆ ಸ್ಪೋರ್ಟ್ಸ್, ಅವಂತ ಸ್ಪೋರ್ಟ್ಸಲ್ಲಿ ಇದ್ದ. ಸೊ ನನಗೆ ಅವ್ರಿಗೆ ಗೊತ್ತಿದೆ ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸ್ ಅನ್ನು ಡ್ರಾಪ್ ಮಾಡೋದು ಎಷ್ಟು ಕಷ್ಟ, ಹಾಗೆ ಅದನ್ನು ನಾವು ಮೇಂಟೈನ್ ಮಾಡಿ ಹೋಗೋದು ಹೇಗೆ ಅಂತ. ಸೊ ಒಂದು ಸ್ಪೋರ್ಟ್ಸ್ ಮನ್ಗೆ ಗೊತ್ತಾಗೋದು. ಸೊ ಅವನೇ ನನ್ನನ್ನು ಆ ಒಂದು 2 years ಅವನು ಟ್ರೈನಿಂಗ್ ಮಾಡಿಸಿದ್ದ. ನನ್ನ ಕೋಚ್ USL ಇರೋದು. ಸೊ ಅವರು ಟ್ರೈನಿಂಗ್ ಕಲಿಸ್ತಿದ್ರು. ಸಿನ್ಸ್ ಈಸ್ ಆನ್ ಅಥ್ಲೆಟ್ ಅವನಿಗೆ ಗೊತ್ತಿದೆ ಹೇಗೆ ಮಾಡಬೇಕಂತ. ಸೊ ಈ ಒಲಿಂಪಿಕ್ಸ್ ಅವನಿಗೆ ತುಂಬ ಡೆಡಿಕೇಟ್ ಆಗುತ್ತೆ, ಯಾಕಂದರೆ ಅವನು ತುಂಬ ಕಷ್ಟಪಟ್ಟಿದ್ದಾನೆ. ಹೇಳಬೇಕಂದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿರೋದು, ಬೆಳಗ್ಗೆ ಎಲ್ಲ ಮಾಡಿ ಹೋಗ್ತಾನೆ, ಅಡುಗೆ ಮಾಡಿ ಹೋಗ್ತಾನೆ. ಸೊ ಅಂದರೆ ಅಂತ ಅವ್ರು ಹೇಳಬೇಕಂದ್ರೆ ಅದು ಹೇಳಲೇಬೇಕು, ಯಾಕಂದರೆ ಅಷ್ಟು ನನಗೆ ಅವನು ಕಷ್ಟಪಟ್ಟಿದ್ದ ನನಗೋಸ್ಕರ. ಈಗ ನನ್ನ ಪೇರೆಂಟ್ಸ್ ಆಗಲಿ ಪುಣೆಗೆ ಬಂದು, ನನ್ನ ಅಮ್ಮ ಪುಣೆಗೆ ಬಂದು ಇರ್ತಿದ್ರು, ಯಾಕಂದರೆ ಅಲ್ಲಿ ಇದ್ದು ನನಗೋಸ್ಕರ ಅವ್ರು ಅಷ್ಟು ಸ್ಯಾಕ್ರಿಫೈಸ್ ಮಾಡುವಾಗ ನನ್ನ 22 ವರ್ಷ ನನ್ನ ಫ್ಯಾಮಿಲಿ, ನನ್ನ ಹಸ್ಬೆಂಡ್ ಎಲ್ಲರೂ ನಾನು ಡೆಡಿಕೇಟ್ ಮಾಡ್ತೇನೆ, ಯಾಕಂದ್ರೆ ಅವರಿಲ್ಲದೆ ನಾನು ಇಲ್ಲಿ ತನಕ ನಾನು ತಲುಪಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ, ಪ್ರೆಸ್ ಕ್ಲಬ್ ಟ್ರಸ್ಟ್ನ ಅಧ್ಯಕ್ಷ ರಾಮಕೃಷ್ಣ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ಇಬ್ರಾಹಿಂ ಅಡ್ಕಸ್ಥಳ ಮತ್ತಿತರರು ಉಪಸ್ಥಿತರಿದ್ದರು. ಪಿಬಿ ಹರೀಶ್ ರೈ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಆರ್ಸಿ ಭಟ್ ಕಾರ್ಯಕ್ರಮ ನಿರೂಪಿಸಿದರು. ನಾಗೇಶ್ ಕಾವೂರು, V4 News, ಮಂಗಳೂರು.